ಕೇವಲ ಒಂದು ಗಂಟೆಗಳ ಪ್ರಯಾಣ. ಬೆಂಗಳೂರಿನಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕಾದ್ರೆ 3 ಗಂಟೆಗಳ ಕಾಲ ಹಿಡಿಯುತ್ತೆ. ನಿಮ್ಮ ಮಕ್ಕಳಿಗೆ ಮಂಡ್ಯದಲ್ಲೇ ಸಾಫ್ಟ್ವೇರ್ ಉದ್ಯೋಗವನ್ನ ಕೊಡಿಸಿ ಅವರು 1 ಲಕ್ಷ 2 ಲಕ್ಷ ಸಂಬಳವನ್ನ ತಗೊಳ್ಳೋದಂತ ಮಾಡುವಂತ ಗುರಿಯನ್ನ ನಮ್ಮ ಪ್ರೀತಿಯ ಮಂತ್ರಿಗಳು ನಾನು ಇಟ್ಕೊಂಡಿದ್ದೀವಿ. ನಾವು ಮಹಿಳೆಯರ ಪರ ನಮ್ಮದು ಪ್ರೀತಿಯ ರಾಜಕಾರಣ, ಅಭಿವೃದ್ಧಿಯ ರಾಜಕಾರಣ, ಬಾವುಟದ ರಾಜಕಾರಣ ನಮ್ದಲ್ಲ, ದ್ವೇಷದ ರಾಜಕಾರಣ ನಮ್ದಲ್ಲ. ರಾಮ ನಮ್ಮವನು, ಹನುಮಂತ ನಮ್ಮವನು. ಯಾವನು ಕೊಲೆಗಡುಕರು ಇನ್ನೊಬ್ರು ಬಂದು ನಮಗೆ ರಾಮನ ಹನುಮಂತನ ಭಕ್ತಿಯನ್ನ ಹೇಳ್ಕೊಡ್ಬೇಕಾಗಿಲ್ಲ. ಶನಿವಾರ ಶನಿ ಮಹಾತ್ಮನ ಪೂಜಿಸುವಂತವ್ರು ನಾವು, ನಿಮ್ಮಿಂದ ನಮಗೆ ಭಕ್ತಿಯನ್ನ ಹೇಳ್ಕೊಡ್ಬೇಕಾಗಿಲ್ಲ ಅಂತ ಹೇಳ್ತೀನಿ. ಅದೇ ರೀತಿ ನೀವು ಇಷ್ಟು ದಿನ ಏನು ತೊಂದರೆ ಕೊಡ್ತಿದ್ದಂತ ಕಾರ್ಯಮನೆ ಗೇಟಿನ ರಸ್ತೆಯನ್ನ ನಮ್ಮ ಮಂತ್ರಿಗಳ ಸಹಾಯದಿಂದ ಕೇವಲ 48 ಗಂಟೆಗಳಲ್ಲಿ ಮಾಡಿ ನೀವೆಲ್ಲ ಇವತ್ತು ಆರಾಮಾಗಿ ಬರುವಂತದ್ ಮಾಡಿದೀವಿ. ನಿಮ್ಮ ಪ್ರತಿ ಊರಿನ ರಸ್ತೆಗಳನ್ನ ಡಾಂಬರೀಕರಣ ಮಾಡುವಂತ ಕೆಲಸವನ್ನ ಮಾಡ್ತೀನಿ. ನಿಮ್ಮ ಮನೆಗೆ ನಲ್ಲಿ ನೀರನ್ನ ನೀವೆಲ್ಲ ಹೋಗಿ ದೂರದಿಂದ ನೀರ್ ಎತ್ಕೊಂಡ್ ಬರಬಾರ್ದು ಅಂತೇಳಿ ಮನೆ ಮನೆಗೆ ನಲ್ಲಿ ಕೊಡುವಂತ ಯೋಜನೆಗೆ ನಾನು ಈಗಾಗಲೇ ಒಂದು 50-100 ಊರುಗಳಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿ ಕೆಲಸ ಮಾಡ್ತಾ ಇದೀವಿ. ಇದೆಲ್ಲ ಏನು ಕೆಲಸ ಮಾಡದೇ ಇರುವಂತ ಖಾಲಿ ಕೂತಿರುವ ರಾಜಕಾರಣಿಗಳ ಕಣ್ಣು ಕೆಂಪಾಗ್ಸಿದೆ. ಅವರು ಇಲ್ಲದೇ ಇರೋನ್ನ ನಿಮ್ಮ ತಲೆಗೆ ತುಂಬುತ್ತಾರೆ. ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ಮುಂದಿನ 4.5 ವರ್ಷ ಬರೀ ಅಭಿವೃದ್ಧಿಯ ಮಂಡ್ಯವನ್ನ ನೀವು ನೋಡ್ತೀರಾ. ನಿಮ್ಮ ಮಂಡ್ಯ ಬದಲಾಗುತ್ತೆ. ಮಂಡ್ಯದ ಮುಖ್ಯ ರಸ್ತೆಗೆ 33 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿಯನ್ನ ಮಾಡ್ತೀವಿ. ನಿಮ್ಮ 100 ಫೀಟ್ ರೋಡ್ ಅನ್ನ 5 ಕೋಟಿ ರೂಪಾಯಿನಲ್ಲಿ ಅಭಿವೃದ್ಧಿ ಮಾಡ್ತೀವಿ. ಮಂಡ್ಯ ನಗರದ ಎಲ್ಲಾ ರಸ್ತೆಗಳಿಗೆ ಡಾಂಬರೀಕರಣಕ್ಕೆ 15 ಕೋಟಿ ರೂಪಾಯಿಯನ್ನ ಈಗ ಎತ್ತಿಟ್ಟಿದ್ದೀವಿ. ಮಂಡ್ಯ ಗ್ರಾಮಾಂತರ ಪ್ರದೇಶದ ಎಲ್ಲಾ ರಸ್ತೆಗಳು ಇವತ್ತೇನು ಗುಡಿಗೆನಹಳ್ಳಿಯಿಂದ ಹಿಡಿದು ಚಾಮ್ಲಾಪುರದಿಂದ ಹಿಡಿದು ಅಲ್ಲೇಗೆರೆಯಿಂದ ಹಿಡಿದು ಮುತ್ತೆಗೆರೆ ಬಸರಾಳ್ ರೋಡ್ ಇಂದ ಹಿಡಿದು ಎಲ್ಲಾ ರಸ್ತೆಗೂ ಡಾಂಬರೀಕರಣ ಮಾಡೋದಕ್ಕೆ ಶೀಘ್ರದಲ್ಲೇ ಟೆಂಡರ್ ಅನ್ನ ಕರಿತೀವಿ. ನಿಮಗೆಲ್ಲರಿಗೂ ಉತ್ತಮವಾದ ರಸ್ತೆ, ನೀರು, ಕಾರ್ಖಾನೆ ಕೊಡೋದು ನಮ್ಮ ಮುಂದಿರುವ ಉದ್ದೇಶ. ನೀವು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಯನ್ನ ಮಾಡಿದಿರಾ. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಎಲ್ಲಾ ಅಧಿಕಾರಿ ವರ್ಗದವರಿಗೂ, DCC ಬ್ಯಾಂಕ್ನವರಿಗೂ, ಮಕ್ಕಳ ಮತ್ತು ಅಭಿವೃದ್ಧಿಯ ಇಲಾಖೆಯವರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.